ಹೌದಾ ಇಲ್ವಾ? ನಿನ್ನೆ ರಾತ್ರಿ ನೀವು ಕಂಪ್ಲೇಂಟ್ ಮಾಡಿ 307 ಹಾಕಿ FIR ಹಾಕಿ 10 ಗಂಟೆಗೆ ಅವರಿಗೆ ವಿಕ್ಟಿಮ್ಗೆ ಎಲ್ಲಿ ಕಳಿಸಿದ್ದೀರಾ? MLC ಕಳಿಸಿದ್ದೀರಾ? MLC ಮಾಡಲಿಕ್ಕೆ ದವಾಖಾನೆ ಕಳಿಸಿದ್ದೀರಾ? ಎಲ್ಲ ರಾತ್ರಿ ನಿಮ್ PSI ನಿಮ್ PI ಇಬ್ರು ಹೇಳಿದ್ರು ನನಗೆ ಅರೆಸ್ಟ್ ಮಾಡ್ತೀನಿ ರಾತ್ರಿ ಅಂತ. ಇವತ್ತು ಈಗ ಬೆಳಿಗ್ಗೆ 12 ಗಂಟೆ ಆಗ್ತಾ ಇದೆ, ಇನ್ನೂ ಅರೆಸ್ಟ್ ಆಗಿಲ್ಲ ಮನುಷ್ಯಗೆ. ನನಗೆ ನಿಮ್ ಕಡೆಯಿಂದ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾಕೆ ಇನ್ನೂ ಅರೆಸ್ಟ್ ಆಗಿಲ್ಲ ಅದು ಗೊತ್ತಾಗ್ಬೇಕು. FIR ಆಗಿದ್ಮೇಲೆ ಕೂಡ 63 ವರ್ಷ ಸೀನಿಯರ್ ಸಿಟಿಸನ್ ಗೆ ಒಡೆದಿದ ಮೇಲೆ ತಲೆ ಮೇಲೆ ನೀವು ಅವರು ಸಹಾಯಕ್ಕೋಸ್ಕರ ನಿಮ್ ಪೊಲೀಸ್ ಸ್ಟೇಷನ್ ಕಾಯ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತಾ ಇದೆ. ಬಹುಶಃ ಡೆಡ್ ಬಾಡಿ ಸುಟ್ಟ ಮೇಲೆ ನೀವು ಆಕ್ಷನ್ ತಗೊಳ್ತೀರಾ, ಏನ್ ಮಾಡ್ತೀರಾ? ಅದೇ ದಿಸ್ ಇಸ್ ಸೆಕೆಂಡ್ ಟೈಮ್ ಈ ಕೇಸ್ ಆಗ್ತಾ ಇದೆ ಅದೇ ಸೇಮ್ ಮನುಷ್ಯ ಮೇಲೆ. ನೀವು ಬರೀ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಬಂದಿದ್ದೀರಾ ಅಂತ ಅನ್ಕೊಂಡು ಏನ್ ಮಾಡ್ಬೇಕು ಅದು ಕೂಡ ನನ್ಗೆ ತಿಳಿಸಿ. ಇಲ್ಲ ಅಂದ್ರೆ ಈ ಜಗತ್ನಲ್ಲಿ ನ್ಯಾಯ ಸಿಗಲ್ಲ ಅಂತ ಅದು ಕೂಡ ತಿಳಿಸಿ. ಇಲ್ಲ ಅಂದ್ರೆ ನಾನೇ ಕೂತ್ಕೊಳ್ತೀನಿ ಇಲ್ಲಿ ಫುಲ್ ಡೇ, ಅರೆಸ್ಟ್ ಮಾಡ್ಕೊಂಡು ಬಂದ್ಮೇಲೆ ನಾನು ಇಲ್ಲಿಂದ ಹೋಗ್ತೇನೆ. ನಾವು ಏನು ಇಲ್ಲಿಗಲ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ. ಲೀಗಲ್ ಪ್ರಕಾರ ಏನ್ ನ್ಯಾಯವಾಗಿ ಇದೆ ಅದು ಮಾಡಿ ಅಂತ ನಿನ್ನೆ ರಾತ್ರಿ 8 ಗಂಟೆ ಬಂದಾಗ ನಾನು ಹೇಳಿದೆ. ನಿಮ್ PSI ಏನ್ ಪ್ರಾಮಿಸ್ ಮಾಡಿದ್ರು ನನ್ಗೆ, ಅರೆಸ್ಟ್ ಮಾಡ್ತೀನಿ ಮೇಡಮ್ ಈಗಾಗ್ಲೇ FIR ಆಗಿದ್ಮೇಲೆ ಗಣೇ ಬೈಲ್ ಹೋಗಿ ಕರ್ಕೊಂಡು ಬರ್ತೀನಿ ಅಂತ. ಎಲ್ಲಿದ್ದಾರೆ ಆರೋಪಿ? ಈ ತರ ಖಾನಾಪುರ್ ಪೊಲೀಸ್ ಸ್ಟೇಷನ್ ನಡೀತಾ ಇದೆ. PSI PI ದ ಹೋಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಿನ್ನೆ ರಾತ್ರಿಯಿಂದ ಇದು ನಡೀತಾ ಇದೆ. ಶಾಸಕರು ನಾನು ವೈಯಕ್ತಿಕವಾಗಿ ಬಂದಾಗ ಕೂಡ ಇಷ್ಟು ಅವಮಾನ ಈ ಪೊಲೀಸ್ ಸ್ಟೇಷನ್ ಇಂದ ಈ ಡಿಪಾರ್ಟ್ಮೆಂಟ್ ಇಂದ ಆಗ್ತಾ ಇದೆ. ನಾವು ನ್ಯಾಯತ್ವವಾಗಿ ಹೋರಾಟ ಮಾಡ್ಲಿಕ್ಕೆ ಇಲ್ಲಿ ಕುಂತಿದೀವಿ. ಇವರು ಎಲ್ಲಿವರೆಗೂ ಅರೆಸ್ಟ್ ಮಾಡಲ್ಲ, ನಾವು ಮುಂದೆ ಕ್ರಮ ನ್ಯಾಯತ್ವವಾಗಿ